ಹಲೋ ಫ್ರೆಂಡ್ಸ್, ನನ್ನ ಹೆಸರು ಡಾಕ್ಟರ್ ಲಲಿತಾ ಪಡ್ಗಲ್. ಇವತ್ತು ನಿಮ್ಮ ಜೊತೆ 3 ಮಸ್ಟ್ ಡೂ ಥಿಂಗ್ಸ್ ವಿತ್ ಯುವರ್ ಚೈಲ್ಡ್ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೀನಿ. ಬೆಳಗ್ಗೆ ಹೊತ್ತಲ್ಲಿ ಮಕ್ಕಳ ಬ್ರೈನ್ ತುಂಬ ಆ್ಯಕ್ಟಿವ್ ಆಗಿರುತ್ತೆ, ತುಂಬ ಏನು ಹೇಳಿದ್ರು ಗ್ರಾಸ್ ಮಾಡ್ಕೊಳ್ಳೋಂಥ ಶಕ್ತಿ ಇರುತ್ತೆ. ಅದೇ ರೀತಿ ನಮಗೆ ಬೆಳಗ್ಗೆ ತುಂಬ ಬ್ಯುಸಿಯಾಗಿರ್ತೀವಿ, ರಷಲ್ಲಿರ್ತೀವಿ, ಕೆಲಸಕ್ಕೆ ಹೋಗೋ ಗಡಿಬಿಡಿಯಲ್ಲಿರ್ತೀವಿ, ಮನೇಲಿ ಅಡುಗೆ ತಿಂಡಿ ಮಾಡೋ ಗಡಿಬಿಡಿಯಲ್ಲಿರ್ತೀವಿ. ಆದರೆ ಈ 3 ಥಿಂಗ್ಸ್ನ ಹೇಳಿ ನೋಡಿ ಹೇಗೆ ನಿಮ್ಮ ಮಗು ಲೈಫೇ ಚೇಂಜ್ ಆಗುತ್ತೆ ಅಂಥೇಳಿ. ಫಸ್ಟ್ 1, ಟೆಲ್ ದೆಮ್ ಯು ಲವ್ ದೆಮ್. ಈ ಮಗು ಎದ್ದಿದ ತಕ್ಷಣ ನಿಮಗೆ ಆ ಮಗು ಮೇಲೆ ಹೇಗೆ ಪ್ರೀತಿ ಇದೆ ಅನ್ನೋದನ್ನು ಸ್ವಲ್ಪ ಎಕ್ಸಿಬಿಟ್ ಮಾಡಬೇಕು. ಅಂದರೆ ಒಂದು ಕಿಸ್ ಕೊಡೋದ್ರಿಂದನೋ ಅಥವಾ ಮಗುನ ಹಗ್ ಮಾಡೋದ್ರಿಂದನೋ ಈ ನಾವು ಮಗುಗೆ ನಿಮಗೆ ಮಗು ಮೇಲೆ ಇರೋ ಪ್ರೀತಿನ ತೋರಿಸ್ಬೇಕು. ಅದಕ್ಕೆ ಸೆಕ್ಯೂರ್ ಫೀಲಿಂಗ್ ಬರುತ್ತೆ, ನಾನು ವಾಂಟೆಡ್ ಅನ್ನೋ ಫೀಲಿಂಗ್ ಆ ಮಗುಗೆ ಬರುತ್ತೆ. ಸೆಕೆಂಡ್ 1, ಟೆಲ್ ದೆಮ್ ವಾಟ್ ಯು ಆರ್ ಗ್ರೇಟ್ಫುಲ್ ಫಾರ್ ಆ್ಯಂಡ್ ಆಸ್ ದೆಮ್ ವಾಟ್ ದೇ ಆರ್ ಗ್ರೇಟ್ಫುಲ್ ಫಾರ್. ನಿಮಗೆ ಯಾವುದು ದೇವ್ರು ಕೊಟ್ಟು ನಿಮಗೆ ಖುಷಿಯಾಗಿದೆಯೋ ಅದ್ರ ಬಗ್ಗೆ ಗ್ರ್ಯಾಟಿಟ್ಯೂಡ್ ಇದೆ ಅಂತ ಮಗುಗೆ ತಿಳಿಸಿ. ಅದಕ್ಕೆ ಏನು ಫೀಲ್ ಆಗುತ್ತೆ, ಯಾವ್ದ್ರ ಬಗ್ಗೆ ಗ್ರ್ಯಾಟಿಟ್ಯೂಡ್ ಇದೆ ಅಂತ ನೀವು ಕೇಳ್ಕೊಳ್ಳಿ. ಇದರಿಂದ ಮಗುಗೆ ಪಾಸಿಟಿವ್ ಆಗಿ ಏನು ಥಿಂಕ್ ಮಾಡಬೇಕು, ಪಾಸಿಟಿವ್ ಆಸ್ಪೆಕ್ಟ್ಸ್ ಬಗ್ಗೆ ಮಗು ಮೈಂಡ್ ಚೇಂಜ್ ಆಗ್ತಾ ಹೋಗುತ್ತೆ. ಥರ್ಡ್ 1, ಪಾಸಿಟಿವ್ ಅಫರ್ಮೇಷನ್. ಯು ಆರ್ ಸಚ್ ಅನ್ ಅಮೇಝಿಂಗ್ ಚೈಲ್ಡ್, ಯು ಆರ್ ಆಸಮ್ ಅಂತ ಮಗುಗೆ ಒಳ್ಳೆ ಮಾತನ್ನು ಬೆಳಗ್ಗೆ ಹೇಳಿದಾಗ ಏನಾಗುತ್ತೆ, ಹೌದು ನನಗೆ ನಾನು ಒಳ್ಳೆ ಹುಡುಗ ಅಥವಾ ಒಳ್ಳೆ ಹುಡುಗಿ ಅಂತ ಅವರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಇದರಿಂದ ನಮಗೆ ಇಡೀ ದಿನ ಮಕ್ಕಳಿಗೆ ಯಾರಾದರೂ ಕಾಂಪ್ಲಿಮೆಂಟ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅವ್ರು ಏನೇನು ಫೇಸ್ ಮಾಡಬೇಕಾಗತ್ತೆ ಗೊತ್ತಿಲ್ಲ, ಬಟ್ ಬೆಳಗ್ಗೆ ನಾವು ಇದು ಒಂದು ಒಳ್ಳೆ ಮಾತು ಹೇಳಿದಾಗ ಮಗುಗೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೀವು ನಿಮ್ಮ ಮಗು ಜೊತೆ ಬೆಳಗ್ಗೆ ರೂಟೀನ್ ಹೇಗೆ ಶೇರ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.